ನಮಸ್ಕಾರ ವೀಕ್ಷಕರೆ, ನಾನು ಸುನಿಲ್ ಬೈಂದೂರು. ಆ ವ್ಯಕ್ತಿಗೆ ತನ್ನೂರಿನ ಬಗೆಗೆ ಇನ್ನಿಲ್ಲದ ಅಭಿಮಾನ, ತನ್ನವರು ನೆಮ್ಮದಿಯ ಬದುಕು ಕಾಣಬೇಕು ಎಂಬ ಹಂಬಲ. ಹಾಗಾಗಿಯೇ ಕರೋನಾ ಕಾಲದ ಸಂಕಷ್ಟದ ನಡುವೆಯೂ ತನ್ನೂರಿಗೆ ನೆರಳಾಗಿ ನಿಂತಿದ್ದಾರೆ. ಶಿರೂರಿನಂತಹ ಗ್ರಾಮೀಣ ಪ್ರದೇಶದಲ್ಲಿಯೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು, ಜನರ ಸಂಕಷ್ಟಕ್ಕೆ ಸ್ಪಂದಿಸಲು ಇನ್ನಿಲ್ಲದಂತೆ ಶ್ರಮಿಸುತ್ತಿದ್ದಾರೆ. ಹೌದು, ಅಂಥದ್ದೊಂದು ಮಾನವೀಯ ಮುಖದ ಪರಿಚಯ ಈ ಸ್ಟೋರಿಯಲ್ಲಿದೆ ನೋಡಿ. ರಾಜ್ಯದಲ್ಲಿ ಕೋವಿಡ್ ಎರಡನೇ ಅಲೆ ಏರಿಕೆಯಾದಂತೆ ಬೈತೂರು ತಾಲೂಕಿನ ಶಿರೂರು ಗ್ರಾಮದಲ್ಲಿಯೂ ಪಾಸಿಟಿವ್ ಪ್ರಕರಣಗಳು ಏರಿಕೆ ಕಂಡಿತ್ತು. ಆರೋಗ್ಯ ಇಲಾಖೆ, ಗ್ರಾಮ ಪಂಚಾಯಿತಿ, ಕಂದಾಯ ಇಲಾಖೆಗಳ ಅವಿರತ ಪ್ರಯತ್ನದ ನಡುವೆ ಕೂಡ ಪ್ರಕರಣದ ಸಂಖ್ಯೆ ಹೆಚ್ಚಾಗತೊಡಗಿದಾಗ ತನ್ನೂರಿನ ಜನರ ಸಂಕಷ್ಟಕ್ಕೆ ಸ್ಪಂದಿಸಿದವರು ದುಬೈನ ಉದ್ಯಮಿ ಶಿರೂರು ಎಂಎಂ ಹೌಸ್ನ ಮಣಿಕಾರ್ ಮೀರಾನ್ ಸಾಹೇಬ್ ಅವರು. ಶಿರೂರು ಅಸೋಸಿಯೇಷನ್ ನೇತೃತ್ವದಲ್ಲಿ ಜೂಮ್ ಮೀಟಿಂಗ್ ಅನ್ನ ನಡೆಸಿ ಶಿರೂರು ಗ್ರಾಮದ ಖಾಸಗಿ ವೈದ್ಯರು, ಸರ್ಕಾರಿ ವೈದ್ಯರು, ಹೊರದೇಶದಲ್ಲಿರುವ ಶಿರೂರಿನ ವೈದ್ಯರು, ಪಿಡಿಒ, ಪಂಚಾಯತ್ ಅಧ್ಯಕ್ಷರ ಜೊತೆ ಪರಿಹಾರ ಮಾರ್ಗಗಳ ಬಗ್ಗೆ ಚರ್ಚಿಸಲಾಯಿತು. ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿರುವ ಸಂದರ್ಭ ಸರ್ಕಾರದಿಂದ ಔಷಧ ವಿಳಂಬವಾಗುತ್ತಿದ್ದರಿಂದ ಸ್ವತಃ ಮೀರಾನ್ ಸಾಹೇಬ್ ಅವರು 200 ಜನರಿಗಾಗುವಷ್ಟು 2.32 ಲಕ್ಷ ಮೌಲ್ಯದ ಔಷಧ ಒದಗಿಸಿದ್ರು. 75,000 ರೂಪಾಯಿ ಮೌಲ್ಯದ 10 ಆಕ್ಸಿಜನ್ ಕಾನ್ಸಂಟ್ರೇಟರ್, ಪ್ರತಿ ಆಶಾ ಕಾರ್ಯಕರ್ತರಿಗೆ ಪಲ್ಸ್ ಆಕ್ಸಿಮೀಟರ್, ಪ್ರತಿದಿನ ವೈದ್ಯರ ತಂಡ ಮನೆಗಳಿಗೆ ಭೇಟಿ ನೀಡಲು ವಾಹನ ವ್ಯವಸ್ಥೆ, ಲ್ಯಾಬ್ ಟೆಕ್ನಿಷಿಯನ್, ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದ್ರು. ಆಕ್ಸಿಜನ್ ಕಾನ್ಸಂಟ್ರೇಟರ್ ಅಗತ್ಯವನ್ನರಿತು ಬೆಂಗಳೂರು ಆಸ್ಪತ್ರೆಗೆ 22, ದೆಹಲಿ ಆಸ್ಪತ್ರೆಗೆ 3, ಶಿರೂರು ಗ್ರಾಮಕ್ಕೆ 9, ಶಿರೂರು, ಭಟ್ಕಳ, ಹೊನ್ನಾವರ ಆಸ್ಪತ್ರೆಗಳಿಗೆ ತಲಾ ಒಂದೊಂದು ಕಾನ್ಸಂಟ್ರೇಟರ್ ಕೊಡುಗೆ ನೀಡಿದ್ದಾರೆ. ಇವತ್ತಿನ ಈಗ ಸ್ಟಾಟಿಸ್ಟಿಕ್ಸ್ ಹೇಗೆ ಇದೆ ಅಂತ ಹೇಳಿದರೆ, ನಮ್ಮ ಶಿರೂರಲ್ಲಿ ಅಟ್ ಪ್ರೆಸೆಂಟ್ 221 ಕೇಸಸ್ಗಳಿದ್ದಾವೆ. ಸೊ ನಮಗೆ ಅದಕ್ಕೆ ಬೇಕಾಗಿರುವಂತಹ ಏನು ಪೂರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಹಾಂ, ಅದಕ್ಕೆ ಮೆಡಿಸಿನ್ಸ್ ಆಗಲಿ, ಆಕ್ಸಿಜನ್ ಆಗಲಿ, ಹಾಂ ವಾಟ್ ಎವರ್ ನಮಗೆ ಆ ಇಲಾಖೆಯಿಂದ ಕೂಡ ಸಿಗ್ತಾ ಇದೆ. ಮತ್ತು ದಾನಿಗಳಿಂದ ಕೂಡ, ನಮ್ಮ MM ಮೀರಾನ್ ಸಾಹೇಬ್ ಅವರಿಂದ ಕೂಡ ತುಂಬ ಹೆಲ್ಪ್ ಆಗಿದೆ, ಸಹಕಾರ ಆಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಕಿಟ್ ವಿತರಣೆ. ಕೊರೋನಾ ಎರಡನೇ ಅಲೆ ಉಲ್ಬಣಿಸಿ ಲಾಕ್ಡೌನ್ ಹೇರಿದಾಗ ಶಿರೂರು ಗ್ರಾಮದ ಅಗತ್ಯವುಳ್ಳ ಸುಮಾರು 2,500 ಕುಟುಂಬಗಳಿಗೆ ಎಂಎಂ ಹೌಸ್ ವತಿಯಿಂದ ಆಹಾರ ಕಿಟ್ ವಿತರಿಸಲಾಗ್ತಿದೆ. ಮೊದಲ ಬಾರಿ ಲಾಕ್ಡೌನ್ ಮಾಡಿದಾಗಲೂ ಮೀರಾನ್ ಸಾಹೇಬ್ ಅವರು ಗ್ರಾಮದ ಅಗತ್ಯವುಳ್ಳವರು, ತಾಲೂಕಿನ ಆಶಾ ಕಾರ್ಯಕರ್ತರು, ವೈದ್ಯಕೀಯ ಸಿಬ್ಬಂದಿಗಳಿಗೆ ಒಟ್ಟು 10 ಲಕ್ಷ ರೂಪಾಯಿ ಮೌಲ್ಯದ ಆಹಾರದ ಕಿಟ್ ವಿತರಿಸಿದ್ರು. ಬೈಂದೂರು ಆರೋಗ್ಯ ಕೇಂದ್ರಕ್ಕೆ ಕಿಯೋಸ್ಕ್, ಸ್ಯಾನಿಟೈಸರ್, ಮಾಸ್ಕ್ಗಳನ್ನು ಕೊಡುಗೆಯಾಗಿ ನೀಡಿದ್ರು. ನಾನು ಮಣೆಗಾರ್ ಜುಫ್ರಿ. ನಮ್ಮ ಅಣ್ಣ ಮಣೆಗಾರ್ ಮೀರಾನ್ ಸಾಹೇಬರ ಮಾರ್ಗದರ್ಶನ ಪ್ರಕಾರ ನಾನು ಈ ಕರೋನಾ ಹೋರಾಟ ಪರವಾಗಿ ನಮ್ಮಲ್ಲಿ ಭೇದ ಭಾವ ಇಲ್ಲದೆ ಎಲ್ಲ ವರ್ಗದವರಿಗೂ ಸಹಾಯ ಮಾಡಲಿಕ್ಕಾಗಿ ಈ ನಾವು ಆಹಾರದ ಕಿಟ್ಟುಗಳು ತಯಾರು ಮಾಡ್ತಾ ಇದ್ದೇವೆ. ಹೆಚ್ಚು ಕಡಿಮೆ 2,200 ಕಿಟ್ಟು ಮಾಡೋದು ಯೋಜನೆ ಮಾಡಿದ್ದೇವೆ. ಮತ್ತು ನಾವು ಈ ಕರೋನಾ ಬಗ್ಗೆ ಹೋರಾಡಲಿಕ್ಕೆ ನಾವು ಆಸ್ಪತ್ರೆಗೆ ಮೆಡಿಸಿನ್ ಎಲ್ಲ ಕೊಟ್ಟಿದ್ದೇವೆ, ಮತ್ತು ಈ ಮಾಸ್ಕ್ ಕೂಡ ಕೊಟ್ಟಿದ್ದೇವೆ. ಆಮೇಲೆ ನಾವು ಆಕ್ಸಿಜನ್ನು ಹಾಗೆ ಆಶಾ ಕಾರ್ಯಕರ್ತರಿಗೆ ನಾವು ಎಲ್ಲ 20 ಇದು ಕೊಟ್ಟಿದ್ದೇವೆ, ಮಿಷಿನ್ ಕೂಡ ಕೊಟ್ಟಿದ್ದೇವೆ. ಮತ್ತು ಆಕ್ಸಿಜನ್ ಮಿಷಿನ್ ನಾವು ಹೆಚ್ಚು ಕಡಿಮೆ ಒಂದು 5 ಕೆಜಿದು ನಾವು 5 ಲೀಟ್ರದ್ದು ತಗೊಂಡು ಬಂದಿದ್ದೇವೆ. ಅದರಲ್ಲಿ ನಾವು ಬೆಂಗಳೂರಿಗೆ 22, ನಮ್ಮ ಶಿರೂರಿಗೆ 10, ಭಟ್ಕಳಿಗೆ 3, ಮತ್ತು ಮನ್ಕಿಗೆ ನಾವು 2 ಕೊಟ್ಟಿದ್ದೇವೆ. ದೇವ್ರದಿಂದ ಇದೆಲ್ಲ ನಮ್ಮ ಊರಿನ ಕರೋನಾದು ಇದರೆಲ್ಲ ಮುಕ್ತ ಆಗಬೇಕಂತ ಹೇಳಿ ನಮ್ಮ ಉದ್ದೇಶ ಉಂಟು.
ಕುಮಾರ್ ಶಿರು. ನಾವೀಗ ಎಮ್ ಎಮ್ ಹೌಸಲ್ಲಿದ್ದೇವೆ. ಬಹುಶಃ ಕಳೆದ ವರ್ಷದ ಲಾಕ್ಡೌನ್ ಮತ್ತು ಈ ವರ್ಷದ ಕೊರೋನಾ ಟೈಮಲ್ಲಿ ಸುಮಾರು 2,500 ಜನರಿಗೆ ಈಗಾಗಲೇ 2,200 ಜನರಿಗೆ ಕಿಟ್ಟನ್ನು ಕೊಟ್ಟಿದ್ದೇವೆ. ಇಲ್ಲಿ ವಾಲಂಟಿಯರ್ ಜಿಪ್ರಿ ಸಾಹೇಬ್ರ ನೇತೃತ್ವದಲ್ಲಿ ಮಣಿಗಾರ್ ಮೀರಾನ್ ಸಾಹೇಬ್ರವರ ಮಾರ್ಗದರ್ಶನದಲ್ಲಿ ಅವರ ಮನೆಯಲ್ಲೇ ಕಿಟ್ಗಳನ್ನು ರೆಡಿ ಮಾಡಿ ಒಂದು ಕುಟುಂಬಕ್ಕೆ ಏನು ಬೇಕು ಅದರ ಸಂಪೂರ್ಣ ಅಕ್ಕಿ ಇದೆ, ಅವಲಕ್ಕಿ ಇದೆ, ತೊಗರಿಬೇಳೆ 12 ಐಟಮ್ ಇದೆ. ಈ 12 ಐಟಮನ್ನು ಸುಮಾರು ಕನಿಷ್ಠ ಒಂದು ತಿಂಗಳಿಗೆ ಸಾಕಾಗುವಷ್ಟು ಸಾಮಾನುಗಳನ್ನು ಮಾಡಿ ಕಿಟ್ ಮಾಡಿ ಅವ್ರ ಮನೆಗೆ ತಲುಪಿಸ್ತಾ ಇದ್ದೇವೆ. ಈಗಾಗಲೇ ಸುಮಾರು 2,200 ಕೊಟ್ಟಾಗಿದೆ. ನಮ್ಮಲ್ಲಿ ವಾರ್ಡ್ ವೈಸ್ ಒಂದು ವಾರಿಯರ್ಸ್ ಟೀಮ್ ಅಂತ ಮಾಡ್ಕೊಂಡಿದ್ದಾರೆ. ಜಿಪ್ರಿ ಸಾಹೇಬರು ಮೀರಾನ್ ಸಾಹೇಬರ ಮಾರ್ಗದರ್ಶನದಲ್ಲಿ ಮತ್ತು ಅಸೋಸಿಯೇಷನ್ನ ಸಹಕಾರದಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಪ್ರತಿ ವಾರ್ಡಿಗೆ ಹೋಗಿ ಯಾರೂ ಕೂಡ ಹೊರಗೋಗುವಂಥದ್ದು ಬೇಡ, ಅವ್ರಿಗೆ ಏನು ಐಟಮ್ ಬೇಕೋ ಅವರೇ ತಂದು ಕೊಡ್ತಾರೆ. ಮತ್ತು ಒಂದು ಟೆಕ್ನಿಷಿಯನನ್ನು ಹೊಸದಾಗಿ ನೇಮಿಸಿಕೊಂಡು ಪರೀಕ್ಷೆ ಮಾಡಿ ಕೊರೋನಾ ಸೋಂಕಿತರು ಯಾರಿದ್ದಾರೆ ಅವ್ರನ್ನ ಪರೀಕ್ಷೆ ಮಾಡಿ ತಕ್ಷಣ ಅವ್ರ ಮನೆಯಲ್ಲೇ ಇರುವಂಥ ರೀತಿಯಲ್ಲಿ ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಮತ್ತು ಒಂದು ವಾಹನವನ್ನು ಕೂಡ ಸರ್ಕಾರಿ ಆಸ್ಪತ್ರೆಗೆ ವ್ಯವಸ್ಥೆ ಮಾಡಿದ್ದಾರೆ, ಒಂದು ಆಂಬ್ಯುಲೆನ್ಸ್ ಕೂಡ ಕೊಟ್ಟಿದ್ದಾರೆ. ಇದೆಲ್ಲದರ ಮುಖಾಂತರ ನಾವು ನಮ್ಮ ಶಿರೂರು ಗ್ರಾಮೀಣ ಭಾಗ ಇಲ್ಲಿ ಆದಷ್ಟು ಬೇಗ ಕೊರೋನಾ ಮುಕ್ತ ಆಗಬೇಕು, ಅದ್ರ ಮುಖಾಂತರ ನಮ್ಮ ಜಿಲ್ಲೆ ರಾಜ್ಯ ಮತ್ತು ದೇಶದಲ್ಲಿ ಕೊರೋನಾ ಮುಕ್ತ ಆಗಬೇಕಂತ ಒಂದು ಮಾದರಿ ಕಾರ್ಯವನ್ನು ಹಿರಿಯರಾಗಿರ್ತಕ್ಕಂಥ ಜಿಪ್ರಿ ಸಾಹೇಬರು ಮಣಿಗಾರ್ ಮೀರಾನ್ ಸಾಹೇಬರವರ ಮಾರ್ಗದರ್ಶನದಲ್ಲಿ ನಮ್ಮ ಅಸೋಸಿಯೇಷನ್ ಎಲ್ಲರ ಸಹಕಾರದಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಗ್ರಾಮ ಪಂಚಾಯತ್, ಆರೋಗ್ಯ ಇಲಾಖೆ, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ದಾನಿಯಾದವರು ಶ್ರೀಮಾನ್ ಎಂ ಎಂ ಮೀರಾನ್ ಸಾಹೇಬ್, ಅವ್ರ ತಮ್ಮರಾದ ಶ್ರೀಮಾನ್ ಮಣಿಗಾರ್ ಜಿಫ್ರಿ ಸಾಹೇಬರು, ಅವರು ಈ ವರ್ಷ 2,800 ಚಿಲ್ಲರವನ್ನು ಕಿಟ್ಟುವನ್ನು ಅವರು ವಿತರಣೆ ಮಾಡಿದ್ದಾರೆ ಎಲ್ಲ ಬಡ ಕುಟುಂಬಕ್ಕೆ. ನಾನು ಸಹ ಅವ್ರ ಜೊತೆಗೆ ಇವತ್ತು ಕೆಲಸ ಮಾಡ್ತಾ ಇದ್ದೇನೆ. ನಾನೊಂದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸಹ ಅವ್ರ ಜೊತೆಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಕೈಯಿಂದ ಸಾಧಾರಣ ಒಂದು ನಾನು 19 ಮನೆಯನ್ನು ಮಾಡಿದ್ದೇನೆ. ಮತ್ತು ಅವರು ನಿನ್ನೆ ನಮಗೆ ಮಣಿಗಾರ್ ಜಿಫ್ರಿ ಸಾಹೇಬರು ಮತ್ತು ಮಣಿಗಾರ್ ಎಂ ಎಂ ಮೀರಾ ಸಾಹೇಬರು ನಮ್ಮ ದಾನಿ ಮೀರಾ ಸಾಹೇಬರು ಮುಖಾಂತರ ನಮಗೆ ಮತ್ತೆ ಅವರು ಮೊನ್ನೆ ಬಂದ್ಕೊ ಮತ್ತೆ ಹೇಳಿದ್ದೇವೆ, ಮತ್ತೆ ಬಡತನ ಕುಟುಂಬ ಇದ್ದರೆ ಅವರಿಗೆ ಮತ್ತೆ ಒಂದು 10 ಮನೆ ಮಾಡಿಕೊಳ್ಳಿಕ್ಕೆ. ಶಿರೂರು ಗ್ರಾಮಕ್ಕೆ ನಿರಂತರ ಕೊಡುಗೆ ನೀಡುತ್ತಲೇ ಬಂದಿರುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಣಿಕಾರ್ ಮೀರಾನ್ ಸಾಹೇಬ್ ಅವರು ಪಂಚಾಯಿತಿ ಕಸದ ವಾಹನ ಶಿರೂರು ಗ್ರಾಮದ ಕಡು ಬಡವರಿಗೆ ಸ್ವಂತ ಖರ್ಚಿನಲ್ಲಿ 8 ಹೆಚ್ಚಿನ ಮನೆಯನ್ನ ನಿರ್ಮಿಸಿ ಕೊಟ್ಟಿರುವುದು, ಶಿರೂರು ಹಾಗೂ ದುಬೈನಲ್ಲಿ ಯುವ ಜನರಿಗೆ ಉದ್ಯೋಗ, ಬಡವರಿಗೆ ನೆರವು ಸೇರಿದಂತೆ 16 ಸಮಾಜಮುಖಿ ಕಾರ್ಯಗಳಿಗೆ ಬೆಂಬಲವಾಗಿ ನಿಂತು ಮಾದರಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಇದಾಗಿತ್ತು ಈ ದಿನದ ವಿಶೇಷ. ಕುಂದಾಪುರ ಮತ್ತು ಬೈಂದೂರು ತಾಲೂಕಿನ ಸುದ್ದಿ ಮಾಹಿತಿಗಾಗಿ ನೋಡ್ತಾ ಇರಿ ಕುಂದಾಪುರ .com.